ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಂತ ಬೆನ್ನಲ್ಲೇ ಮತದಾರರನ್ನ ಸೆಳೆಯೋದಕ್ಕೆ ಇದೀಗ ನಾನಾ ಕಸರತ್ತನ್ನ ಮಾಡಲಾಗ್ತಾ ಇದೆ. ಅಂತೆಯೇ ಟಿಫನ್ ಬಾಕ್ಸ್ ಅನ್ನು ಕೊಟ್ಟು ಮತದಾರರ ಮತಗಳನ್ನ ಸೆಳಿತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಶಾಸಕಿ ಅಂಜಲಿ ನಿಂಬಾಲ್ಕರ್ ರಿಂದ ಉಚಿತ ಟಿಫನ್ ಬಾಕ್ಸ್ ವಿತರಣೆಯ ಆರೋಪ ಕೇಳಿ ಬಂದಿದೆ. ಉಚಿತ ಟಿಫನ್ ಬಾಕ್ಸ್ ಪಡೆಯಲು ಮಹಿಳೆಯರು ಮುಗಿಬಿದ್ದಂತಹ ವಿಡಿಯೋ ಕೂಡ ಭಾರಿ ವೈರಲ್ ಆಗಿದೆ. ಬೆಳಗಾವಿಯ ಬೀಡಿ ಗ್ರಾಮದಲ್ಲಿ ನಡೆದಂತಹ ಘಟನೆಯ ದೃಶ್ಯ ಭಾರಿ ವೈರಲ್ ಆಗ್ತಾ ಇದೆ. ಎಸ್ನ ಮತದಾರರ ಮತವನ್ನ ಹೇಳುವಂತಹ ಪ್ರಯತ್ನದಲ್ಲಿ ಶಾಸಕಿ ನೇತೃತ್ವದಲ್ಲಿ ನವದುರ್ಗ ಹಳದಿ ಕುಂಕುಮ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಏನೋ ಈ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ಟಿಫನ್ ಬಾಕ್ಸ್ ಅನ್ನ ಕೂಡ ವಿತರಣೆ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಚುನಾವಣೆ ಸಮೀಪ ಆಗ್ತಾ ಇದ್ದಂತೆ ಮತದಾರರನ್ನ ಸೆಳೆಯೋದಕ್ಕೆ ನಾನಾ ಕಸರತ್ತನ್ನ ಮಾಡಲಾಗ್ತಾ ಇದೆ. ಅಂತೆಯೇ ಟಿಫನ್ ಬಾಕ್ಸ್ ಅನ್ನ ಕೂಡ ಪಡೆಯೋದಕ್ಕೆ ಇದೀಗ ಸಾಕಷ್ಟು ಮಹಿಳೆಯರು ಮುಗಿಬಿದ್ದಿರುವಂತಹ ವಿಡಿಯೋ ಕೂಡ ನಾವು ಗಮನಿಸಬಹುದು. ದೃಶ್ಯಗಳಲ್ಲಿ ನೂರಾರು ಹೆಣ್ಣು ಮಕ್ಕಳು ಟಿಫನ್ ಬಾಕ್ಸ್ ಅನ್ನ ಪಡೆಯೋದಕ್ಕೆ ಮುಗಿ ಬೀಳ್ತಿದ್ದಾರೆ. ಇನ್ನು ಈ ಒಂದು ಘಟನೆಯ ದೃಶ್ಯ ಭಾರೀ ವೈರಲ್ ಆಗ್ತಾ ಇದೆ. ಶಾಸಕಿ ಅಂಜಲಿ ನಿಂಬಾಲ್ಕರ್ ಅವರ ನೇತೃತ್ವದಲ್ಲಿ ನವದುರ್ಗ ಹಳದಿ ಕುಂಕುಮ ಕಾರ್ಯಕ್ರಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಕಾರ್ಯಕ್ರಮ ಬಳಿಕ ಮಹಿಳೆಯರಿಗೆ ಉಚಿತ ಟಿಫನ್ ಬಾಕ್ಸ್ ಹಂಚಿಕೆ ಕೂಡ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಸೀರೆಗಳನ್ನು ಕೂಡ ಹಂಚಲಾಗ್ತಾ ಇದೆ ಎಂದು ಇದೀಗ ಬಿಜೆಪಿ ಆರೋಪವನ್ನ ಮಾಡಿದೆ. ಶಾಸಕಿ ವಿರುದ್ಧ ಸ್ಥಳೀಯ ಬಿಜೆಪಿ ನಾಯಕಿ ಡಾಕ್ಟರ್ ಸೋನಾಲಿ ಆರೋಪವನ್ನ ಮಾಡಿರುವಂಥದ್ದು. ಕೇವಲ 6 ತಿಂಗಳು ಬಾಕಿ ಇರುವಂತಹ ಬೆನ್ನಲ್ಲೇ ಇದೀಗ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಎಲ್ಲ ರಾಜಕಾರಣಿಗಳು ಕೂಡ ವಿಭಿನ್ನ ರೀತಿಯಲ್ಲಿ ಮಾಡ್ತಿದ್ದಾರೆ. ಇನ್ನು ಅಂಚೆ ಇದೀಗ ಶಾಸಕಿ ಅಂಜಲಿ ನಿಂಬಾಲ್ಕರ್ ಅವರು ಕೂಡ ಮತದಾರರ ಮತಗಳನ್ನ ಸೆಳೆಯುವಂತಹ ಪ್ರಯತ್ನದಲ್ಲಿ ಇದೀಗ ಉಚಿತವಾಗಿ ಟಿಫನ್ ಬಾಕ್ಸ್ಗಳನ್ನ ವಿತರಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಕಾರ್ಯಕ್ರಮದ ಬಳಿಕ ಈ ರೀತಿಯಾದಂತಹ ವಿತರಣೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.